ಯಯಾತಿ ಹತ್ತನೇ ಕಂತು ಸೂರ್ಯ ಉದಯಿಸುತ್ತಿದ್ದ ಮುಳುಗುತ್ತಿದ್ದ ಸೂರ್ಯೋದಯದ ನಂತರ ನಗರಕ್ಕೆ ಬರುವುದು ತಾಯಿ ತಂದೆಗಳ ಚರಣಧೂಳಿಯನ್ನು ಹಣೆಯಲ್ಲಿರಿಸಿಕೊಳ್ಳುವುದು ನಿಧಾನವಾಗಿ ಮಾಧವನಲ್ಲಿಗೆ ಹೋಗಿ ಆತನ ಜೊತೆಯಲ್ಲಿ ನೃತ್ಯ ಸಂಗೀತಾದಿಗಳನ್ನು ಸವಿಯುವುದರಲ್ಲಿ ಮೈಮರೆಯುವುದು ಮತ್ತು ಸೂರ್ಯಾಸ್ತದ ನಂತರ ಅಶೋಕವನಕ್ಕೆ ಹಿಂದಿರುಗುವುದು ನನ್ನ ಜೀವನ ಕ್ರಮವಾಗಿತ್ತು ಇದು ಒಂದು ಹಸುಗೂಸಿನ ಬದುಕಿನ ರೀತಿ ಎಂದು ಒಂದೊಂದು ಸಲ ಅನ್ನಿಸುತ್ತಿತ್ತು ಮಗು ಎಚ್ಚರವಾಗುತ್ತದೆ ಹಾಲು ಕುಡಿಯುತ್ತದೆ ಕೈಕಾಲುಗಳನ್ನು ಅಲ್ಲಾಡಿಸಿ ಆಡುತ್ತದೆ ನಂತರ ಕೆಲ ಹೊತ್ತಿನಲ್ಲಿ ನಿದ್ರೆ ಹೋಗುತ್ತದೆ ದಿನದ ಮುಕ್ಕಾಲು ಭಾಗವನ್ನು ಅದು ನಿದ್ರೆಯಲ್ಲಿಯೇ ಕಳೆಯುತ್ತದೆ ಇದರಿಂದಾಗಿ ಚಿಂತೆ ದುಃಖ ಸಾವು ಮುಂತಾದವುಗಳ ಕರಿನೆರಳು ಅದರ ಮನಸ್ಸನ್ನು ತಟ್ಟುವುದೇ ಇಲ್ಲ ಒಂದೊಂದು ಸಲ ಇದೆಲ್ಲ ಆತ್ಮವಂಚನೆ ಎಂದೆನಿಸುತ್ತಿತ್ತು ಮೋಹದ ಮೊದಲ ಕ್ಷಣವೆಂದರೆ ಪಾಪದ ಮೊದಲ ಮೆಟ್ಟಿಲು ಆ ಮೆಟ್ಟಿಲನ್ನು ಇಳಿದಾಯಿತು ಆ ಮೆಟ್ಟಿಲು ಮೋಹಕವಾದದ್ದು ರತ್ನಖಚಿತವಾದದ್ದು ಆದರೆ ಅದು ಎಷ್ಟು ಚೆಲುವಿನದಾದರೂ ಅಧಪಾತದ ಮೆಟ್ಟಿಲು ಅದು ಅದು ನನ್ನನ್ನು ಕರೆದೊಯ್ಯುವುದು ಎಲ್ಲಿಗೆ ಭೀಷಣವಾದ ಒಂದು ಮಡುವಿನ ಕಡೆಗೆಯೇ ಭಯಾನಕವಾದ ದರಿಯ ಕಡೆಗೆಯೇ ಸಪ್ತ ಪಾತಾಳದ ಕಡೆಗೆಯೇ ಒಂದೊಂದು ಸಲ ನನ್ನ ಮನಸ್ಸಿನಲ್ಲಿಯ ಈ ದ್ವಂದ್ವ ಭಯಂಕರ ಸ್ವರೂಪವನ್ನು ತಾಳುತ್ತಿತ್ತು ಎರಡು ಮದ್ದಾನೆಗಳ ಕಾದಾಟ ಪ್ರಾರಂಭವಾದಾಗ ಒಂದೊಂದೊಂದು ಇದಿರಾಗಿ ಬಂದು ಅವು ಹಾಯತೊಡಗಿದಾಗ ಅವುಗಳ ಮೈಯೆಲ್ಲವೂ ರಕ್ತಮಯವಾದಾಗ ತ್ವೇಷದಿಂದ ಮುನ್ನುಗ್ಗಿ ಬರುತ್ತಿದ್ದ ಒಂದು ಒಂದರ ಕೋರೆ ಬರ್ಚಿಯಂತೆ ಇನ್ನೊಂದರ ದೇಹವನ್ನು ಇರಿದು ಸೇರಿದಾಗ ಅಷ್ಟೇ ತ್ವೇಷದಿಂದ ಆ ಇನ್ನೊಂದು ಅಪ್ಪಳಿಸುವುದಕ್ಕೆಂದು ತನ್ನ ಸೊಂಡಿಲನ್ನು ಗದೆಯಂತೆ ಮೇಲಕ್ಕೆತ್ತಿದಾಗ ಇದೆಲ್ಲವನ್ನು ನೋಡುತ್ತಾ ಹೆದರಿಹೋದ ಎಳೆ ವಯಸ್ಸಿನ ಬಾಲಕನ ಮನಸ್ಸು ಉಸಿರು ಕಟ್ಟಿದಂತಾಗಿ ಘಾಸಿಯಾಗಿ ಮೂರ್ಛೆ ಹೋಗುವ ಮಗುವಿನಂತೆ ನನ್ನ ಮನಸ್ಥಿತಿಯಾಗುತ್ತಿತ್ತು ಆದರೆ ಹಾಗಾಗುತ್ತಿದ್ದುದು ಅಪರೂಪಕ್ಕೆಯೇ ಒಂದು ಸಾಯಂಕಾಲ ಕಲಾಪೂರ್ಣವಾದ ಒಂದು ಶೃಂಗಾರ ನೃತ್ಯವನ್ನು ನೋಡಿ ಮಾಧವನೊಡನೆ ಹಿಂದಿರುಗಿದೆ ಆತನನ್ನು ಅವನ ಮನೆಯಲ್ಲಿ ಬಿಟ್ಟು ಅಶೋಕವನದ ರಥವನ್ನು ನಡೆಸುವಂತೆ ಸಾರಥಿಗೆ ಹೇಳಿದೆ ಅಷ್ಟರಲ್ಲಿ ಅರಮನೆಯಿಂದ ಒಬ್ಬ ಭೂತ ಅಮಾತ್ಯರಿಂದ ಒಂದು ಸಂದೇಶವನ್ನು ತೆಗೆದುಕೊಂಡು ಬಂದ ತಂದೆಯವರು ಚೆನ್ನಾಗಿ ಎಚ್ಚರವಾಗಿದ್ದರು ಯುಯು ಎಲ್ಲಿ ಎಂದು ಮತ್ತೆ ಮತ್ತೆ ವಿಚಾರಿಸುತ್ತಿದ್ದರು ಶರವೇಗದಿಂದ ನಾನು ಅರಮನೆಯನ್ನು ತಲುಪಿದೆ ತಂದೆಯವರ ಮಹಲನ್ನು ಪ್ರವೇಶಿಸಿದಾಗ ಅವರ ಮುಖಮುದ್ರೆ ನಿಸ್ತೇಜವಾಗಿ ಕಾಣುತ್ತಿತ್ತು ಗ್ರಹಣ ಹಿಡಿದ ಸೂರ್ಯನಂತೆ ನನ್ನ ಒಳ ಮನಸ್ಸಿಗೆ ಬರೆಯಿಟ್ಟಂತಾಯಿತು ನಾನು ಹತ್ತಿರದಲ್ಲಿ ಕುಳಿತುಕೊಳ್ಳಬೇಕೆಂದು ಸೂಚಿಸುವುದಕ್ಕಾಗಿ ತಂದೆಯವರು ತಮ್ಮ ಬಲಗೈಯನ್ನು ಮೇಲಕ್ಕೆತ್ತುವ ಯತ್ನ ಮಾಡಿದರು ಆದರೆ ಅವರಿಗೆ ತುಂಬ ಕಷ್ಟವಾಗುತ್ತಿದ್ದಂತೆ ಕಂಡಿತು ನನಗೆ ತಡೆಯದಾಯಿತು ಎಳೆತನದಲ್ಲಿ ನಾನು ಬೇನೆ ಎಂದಿದ್ದಾಗ ಅದೇ ಕೈಯಿಂದ ಅವರು ನನಗೆ ಧೈರ್ಯ ಹೇಳಿದ್ದರು ನನ್ನ ಮೊದಮೊದಲಿನ ಪರಾಕ್ರಮಗಳಲ್ಲಿ ಅದೇ ಕೈಯಿಂದ ಪ್ರೋತ್ಸಾಹವನ್ನು ನೀಡಿದ್ದರು ಅದು ನನ್ನ ಪಾಲಿನ ಒಂದು ಛತ್ರದಂತಿತ್ತು ಅದೇ ಕೈ ಇಂದು ಅಸಹಾಯಕವಾಗಿ ನನ್ನ ಕಣ್ಣುಗಳು ಹನಿಗೂಡಿದವು ನನಗೆ ತಿಳಿಯದಲೇ ನನ್ನನ್ನುಳಿದು ಎಲ್ಲರೂ ಅಲ್ಲಿಂದ ಹೊರಟು ಹೋಗುವಂತೆ ತಂದೆಯವರು ಸನ್ನೆ ಮಾಡಿದರು ದಾಸಿಯರು ಹೊರಟು ಹೋದರು ಅಮಾತ್ಯರು ಹೊರಟು ಹೋದರು ರಾಜವೈದ್ಯರೂ ಹೊರಟು ಹೋದರು ತಾಯಿ ಹೊರಡುವುದಕ್ಕೆ ಹಿಂತೆಗೆಯುತ್ತಿದ್ದಳು ಆದರೆ ತಂದೆಯವರಿಗೆ ನನ್ನೊಬ್ಬನೊಡನೆಯೇ ಮಾತನಾಡಬೇಕಿತ್ತೆಂಬುದನ್ನು ನೆನೆದು ಮನಸ್ಸಿಲ್ಲದ ಮನಸ್ಸಿನಿಂದ ಆಕೆಯೂ ಹೊರಟು ಹೋದಳು ಹೊರಗೆ ಹೋಗುತ್ತಿದ್ದ ಹಾಗೆ ಆಕೆ ಮಹಲಿನ ಬಾಗಿಲನ್ನು ಮುಚ್ಚಿಕೊಂಡಳು ತಂದೆಯವರ ತಲೆದಿಸೆಯಲ್ಲಿ ಅನೇಕ ಮಾತ್ರೆಗಳು ಚೂರ್ಣಗಳು ಭಸ್ಮಗಳು ಔಷಧಗಳು ಇದ್ದವು ಅವುಗಳ ಮಧ್ಯದಲ್ಲಿಯೇ ಚಿಕ್ಕದಾದ ಒಂದು ಮದ್ಯದ ಪಾತ್ರೆಯೂ ಇದ್ದಿತು ತುಂಬಾ ಕಷ್ಟದಿಂದ ಅದರತ್ತ ಬೆರಳು ತೋರಿಸುತ್ತಾ ತಂದೆಯವರು ನನಗೆ ಒಂದಿಷ್ಟು ಮದ್ಯವನ್ನು ಕೊಡು ಎಂದರು ರಾಜವೈದ್ಯರು ನಡು ನಡುವೆ ಅವರಿಗೆ ಮದ್ಯವನ್ನು ಕೊಡುತ್ತಿದ್ದುದನ್ನು ನಾನು ನೋಡಿದ್ದೆ ಆದ್ದರಿಂದ ಮದ್ಯದ ಬಟ್ಟಲಲ್ಲಿ ಒಂದಿಷ್ಟನ್ನು ಬಾಗಿಸಿ ಅವರ ಬಾಯ ಹತ್ತಿರ ಒಯ್ದೆ ಅದನ್ನು ನಿಟ್ಟಿಸಿ ನೋಡುತ್ತಾ ಅವರು ಅದನ್ನು ಚೆನ್ನಾಗಿ ತುಂಬು ಅದರ ತುಂಬ ಕೊಡು ಎಂದರು ಆದರೆ ನಿಮ್ಮ ಪಥ್ಯ ವಿಷಣ್ಣವಾದ ನಗೆಯೊಂದನ್ನು ಬೀರಿ ಅವರೆಂದರು ನಿನ್ನೊಡನೆ ತುಂಬಾ ಮಾತನಾಡುವುದಿದೆ ನನಗೆ ಅದನ್ನೆಲ್ಲ ಮಾತನಾಡುವುದಕ್ಕೆ ಶಕ್ತಿ ಬೇಡವೇ ತುಂಬಿಕೊಡು ಸುಮ್ಮನೆ ತೀರ್ಥ ಹಾಕಿದ ಹಾಗೆ ಮಾಡಬೇಡ ಮದ್ಯದ ಬಟ್ಟಲನ್ನು ತುಂಬಿ ಅವರ ಬಾಯಿಗೆ ಹಿಡಿದೆ ಒಂದೊಂದು ಗುಟುಕಾಗಿ ಅದನ್ನವರು ಕುಡಿದು ಮುಗಿಸಿದರು ಕೆಲ ಹೊತ್ತು ಕಣ್ಣುಗಳನ್ನು ಮುಚ್ಚಿಕೊಂಡು ಸುಮ್ಮನಾಗಿ ಉಳಿದರು ಮತ್ತೆ ಅವರು ಕಣ್ಣು ತೆರೆದಾಗ ಅವರ ಮುಖಮುದ್ರೆ ಉಲ್ಲಸಿತವಾಗಿತ್ತು ನನ್ನ ಕೈಯನ್ನೆತ್ತಿಕೊಂಡು ಅವರು ನೋಡೋ ನನಗೆ ಬದುಕಬೇಕೆಂದಿದೆ ಬದುಕಬೇಕೆಂಬ ಬಯಕೆ ಬಲವಾಗಿದೆ ನನಗೆ ಆಯುಷ್ಯವನ್ನು ಕೊಡುವವ ಯಾರಾದರೂ ಒಬ್ಬ ಸಿಕ್ಕಬಹುದಾದರೆ ಆತನಿಗೆ ನನ್ನ ಅರ್ಧ ರಾಜ್ಯವನ್ನು ಕೊಟ್ಟೇನು ಆದರೆ ನಿಡಿದಾಗೆ ಒಮ್ಮೆ ಉಸಿರನ್ನೆಳೆದು ವಿಲಕ್ಷಣವಾದ ನೋಟದಿಂದ ಅವರು ನನ್ನನ್ನು ನೋಡತೊಡಗಿದರು ಪುರುಷ ಸಿಂಹನೆಂಬ ಅವರ ಕೀರ್ತಿ ಮೂರು ಲೋಕಗಳಲ್ಲಿಯೂ ಹಬ್ಬಿತ್ತು ಅಂಥವರ ಈಗಿನ ನೋಟ ಗಾಯಗೊಂಡ ಜಿಂಕೆಯದಾಗಿತ್ತು ಹೆದರಿ ಹೋದ ಮೊಲದ್ದಾಗಿತ್ತು ಅವರು ನಿಧಾನವಾಗಿ ಹೇಳತೊಡಗಿದರು ನೋಡಿದೆಯು ಅತ್ಯಂತ ಸಂಪನ್ನವಾದ ಒಂದು ರಾಜ್ಯವನ್ನು ನಿನ್ನ ಕೈಗೆ ಕೊಟ್ಟು ಹೋಗುತ್ತಿದ್ದೇನೆ ಜನ್ಮವಿಡೀ ನೀನು ಬರೀ ಸುಖ ವಿಲಾಸಗಳಲ್ಲಿ ಓಲಾಡುತ್ತಾ ಇದ್ದರೂ ಅದು ವ್ಯವಸ್ಥಿತವಾಗಿ ನಡೆದುಕೊಂಡು ಹೋದೀತು ನಾನು ಸಿಂಹಾಸನವನ್ನೇರಿದಾಗ ದಸ್ಯುಗಳ ಉಪದ್ರವ ಹೆಚ್ಚಾಗಿತ್ತು ಸುಖಾನುಕೂಲಗಳ ಕೊರತೆಗಳು ನನ್ ಜನರನ್ನು ಬಾಧಿಸುತ್ತಿದ್ದವು ರಾಜ್ಯದ ವ್ಯವಸ್ಥೆಯಾದರೂ ಅದು ಹೋಗಲಿ ಅತ್ಯಂತ ಸಮೃದ್ಧವಾದ ಒಂದು ರಾಜ್ಯಕ್ಕೆ ನಿನ್ನನ್ನು ಉತ್ತರಾಧಿಕಾರಿಯನ್ನಾಗಿಸಿ ನಾನು ನಿಮ್ಮ ಕರ್ತೃತ್ವ ಹಾಗೂ ಪರಾಕ್ರಮದ ಕಲ್ಪನೆ ನನಗಿಲ್ಲವೇ ನಿಮ್ಮಂಥ ತಂದೆಯ ಹೊಟ್ಟೆಯಲ್ಲಿ ಹುಟ್ಟುವ ಭಾಗ್ಯ ನನ್ನದಾಗಿರುವಾಗ ಭಾಗ್ಯ ಒಂದೇ ಅಲ್ಲ ದುರ್ಭಾಗ್ಯವು ಎಂದು ನಡುವೆ ಅವರು ತಟ್ಟನೆ ಉದ್ಗರಿಸಿದರು ನನ್ನ ಮೈ ಮೇಲೆ ಮುಳ್ಳು ನಿಂತಿತು ಮುಂದೆ ಏನೆ ಮಾ ಏನು ಮಾತನಾಡುವುದೆಂದು ತಿಳಿಯದಾಯಿತು ತಂದೆಯವರ ಪಾಲಿಗೆ ಬಂದ ಶಾಪ ಅದಕ್ಕೂ ಈ ಉದ್ಗಾರಕ್ಕೂ ಏನಾದರೂ ಸಂಬಂಧವಿದ್ದಿರಬಹುದೇ ಅಥವಾ ಯತಿಯನ್ನು ಕುರಿತಾದ ದುಃಖ ಅವರ ಮನಸ್ಸಿನಲ್ಲಿ ಇನ್ನೂ ಕುದಿಯುತ್ತಿದೆಯೇ ತಂದೆಯವರು ಒಂದೊಂದು ಮಾತನ್ನು ಸ್ಪಷ್ಟವಾಗಿ ಆದರೂ ಸಾವಕಾಶವಾಗಿ ಹೇಳತೊಡಗಿದರು ಯುಯು ನಿನ್ನ ತಂದೆ ಇಂದ್ರನನ್ನು ಸೋಲಿಸಿದ ಸ್ವರ್ಗಲೋಗಕ್ಕೆ ದೊರೆಯಾದ ಎನ್ನುವುದನ್ನು ನೀನು ಚಿಕ್ಕವನಾಗಿರುವ ಕೇಳಿರುವಿ ಆದರೆ ಆ ಇಂದ್ರ ಪದವಿಯನ್ನು ನಾನು ಯಾತಕ್ಕೆ ಬಿಟ್ಟುಕೊಡಬೇಕಾಯಿತು ಎಂಬ ಕಥೆಯನ್ನು ಅದನ್ನು ನನಗೆ ಯಾರೂ ಹೇಳಲಿಲ್ಲ ಅಪಸ್ವರದ ಒಂದು ನಗೆಯನ್ನು ನಕ್ಕು ತಂದೆಯವರು ಮುಂದುವರೆದರು ಅರಸುಗಳ ಅವಗುಣಗಳು ಅವರ ನಂತರದಲ್ಲಿ ಚರ್ಚೆಯ ವಿಷಯಗಳಾಗುತ್ತವೆ ಹ್ಮ್ ಏನು ಹೇಳುತ್ತಿದ್ದೆ ನಾನು ನಿನಗೆ ಹೌದು ನೆನಪಾಯಿತು ಇಂದ್ರ ಪದವಿಯ ಲೋಭದಿಂದ ನನ್ನ ಮನೋವೃತ್ತಿ ಬದಲಾಯಿತು ಗರ್ವದಿಂದ ಸೊಕ್ಕಿದೆ ಕೊಬ್ಬಿದೆ ನನಗೆ ಸರಿಸಮಾನಾದ ಪರಾಕ್ರಮಿಯಾದ ವೀರ ಮೂರು ಲೋಕಗಳಲ್ಲಿಯೂ ಇರಲಿಲ್ಲ ಎಂದು ಮದೋನ್ಮತ್ತನಾದೆ ಯುಯು ಒಂದು ಮಾತನ್ನು ನೀನು ಮರೆಯಬಾರದು ಪರಾಕ್ರಮದ ಬಗೆಯಲ್ಲಿಯ ಅಭಿಮಾನ ಬೇರೆ ಅದರ ಉನ್ಮಾದ ಬೇರೆ ಇಂದ್ರಾಣಿಯನ್ನು ನನ್ನ ಭೋಗದ ದಾಸಿಯಂತೆ ಕಾಣಬೇಕೆನ್ನುವವರೆಗೂ ನನ್ನ ಉನ್ಮಾದ ಪರ ಮುಟ್ಟಿತು ಒಂದು ಷರತ್ತನ್ನು ನಾನು ನಡೆಸಿಕೊಟ್ಟರೆ ಇಂದ್ರಾಣಿ ನನ್ನನ್ನು ಸ್ವೀಕರಿಸುವುದಕ್ಕೆ ಒಪ್ಪಿದಳು ಆ ಷರತ್ತೆಂದರೆ ನನ್ನ ಪರಾಕ್ರಮಕ್ಕೆ ಶೋಭಿಸುವಂಥ ಅಪೂರ್ವವಾದ ವಾಹನವನ್ನೇರಿ ನಾನು ಆಕೆಯ ಮುನ್ ಮಂದಿರಕ್ಕೆ ಬರಬೇಕು ಋಷಿಗಳು ಹೊತ್ತು ತರುವ ಪಲ್ಲಕ್ಕಿಯ ಮೂರು ಲೋಕಗಳಲ್ಲಿಯೂ ಅಪೂರ್ವವಾದ ವಾಹನವೆನಿಸಿತು ಎಂಬ ಸೂಚನೆಯನ್ನು ಕೊಟ್ಟಳು ಮೊದಲೇ ನಾನು ಉನ್ಮಾದದಿಂದ ಕುರುಡಾಗಿದ್ದೆ ಕಾಮುಕತೆ ಅದನ್ನು ಇನ್ನೂ ಬಲಪಡಿಸಿತ್ತು ಸ್ವರ್ಗದ ರತ್ನಗಳಿಂದ ಅಲಂಕೃತವಾದ ನನ್ನ ಪಲ್ಲಕ್ಕಿಯನ್ನು ಶ್ರೇಷ್ಠರಾದ ಋಷಿಗಳು ಹೆಗಲ ಮೇಲಿರಿಸಿಕೊಂಡು ಹೋಗುವಂತೆ ಮಾಡಿದೆ ಅದನ್ನು ಹೊತ್ತುಕೊಂಡು ಋಷಿಗಳು ನಡೆಯುತ್ತಿದ್ದರು ಆದರೆ ಅವರ ನಡೆ ತೀರ ನಿಧಾನವಾಗಿತ್ತೆಂದು ನನಗೆನಿಸಿತು ಯಾವಾಗಲೊಮ್ಮೆ ನಾನು ಇಂದ್ರಾಣಿಯ ಮಂದಿರವನ್ನು ಪ್ರವೇಶಿಸಿಯೇನು ಯಾವಾಗ ಆಕೆಯ ಲಾವಣ್ಯವನ್ನು ಮನಸೋಕ್ತವಾಗಿ ಉಪ ಭೋಗಿಸಿಯೇನು ಎಂಬ ಆತುರಕ್ಕಾಗಿ ನಾನು ಕೋಪಿಸಿಕೊಂಡು ಪಲ್ಲಕ್ಕಿಯನ್ನು ಹೊತ್ತುಕೊಂಡು ಹೋಗುತ್ತಿದ್ದವನು ಅವಸರವಸರವಾಗಿ ಮುಂದುವರಿಯಬೇಕೆಂದು ಅವರಲ್ಲಿಯ ಒಬ್ಬರ ತಲೆಯ ಮೇಲೆ ಓದೆ ಆತ ಅವರು ಅಗಸ್ತ್ಯರಾಗಿದ್ದರು ತಕ್ ತಕ್ಷಣ ಅವರು ಶಾಪವನ್ನು ಉಚ್ಚರಿಸಿದರು ಮತ್ತೆ ಕೊನೆಯ ಮಾತನ್ನು ಹೇಳುತ್ತಿರುವಾಗ ತಂದೆಯವರಿಗೆ ಉಸಿರು ಸಾಲದಾಯಿತು ಆ ಮಾತು ಅಸ್ಪಷ್ಟವಾಗಿತ್ತು ಅದನ್ನು ಹೇಳುತ್ತಿದ್ದಾಗ ಅವರ ದನಿ ನಡುಗುತ್ತಿತ್ತು ಅವರಿಗೆ ಮುಂದೆ ಮಾತನಾಡದಾಯಿತು ಅವರ ಮತ್ತೆ ಮದ್ಯದ ಕಡೆಗೆ ಬೆರಳು ತೋರಿಸಿದರು ಅವರಿಗೆ ಕೂಡಲೇ ಮದ್ಯವನ್ನು ಕೊಡುವುದರಿಂದ ಅಪತ್ಯವಾದೀತೆಂದೆನಿಸಿ ನಾನು ಸುಮ್ಮನೆ ನಿಂತುಕೊಂಡೆ ಆದರೆ ಅವರ ಮುಖದಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದ್ದ ವ್ಯಾಧಿಯ ವೇದನೆಯನ್ನು ನನ್ನಿಂದ ನೋಡದಾಯಿತು ಮದ್ಯದ ಬಟ್ಟಲನ್ನು ಅರ್ಧದಷ್ಟು ತುಂಬಿ ಅವರ ಬಾಯಿಗೆ ಹಿಡಿದೆ ಆ ಮಧ್ಯದಿಂದ ಅವರು ಒಂದಿಷ್ಟು ಚೇತರಿಸಿಕೊಂಡ ಹಾಗೆ ಕಂಡಿತು ಅವರು ಮತ್ತೆ ಮಾತನಾಡಬೇಕೆಂದಿದ್ದನ್ನು ಗಮನಿಸಿ ನಾನು ಈಗ ನೀವು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ನಾಳೆ ಮತ್ತೆ ಮಾತನಾಡುವ ಎಂದೆ ನಾಳೆಯೇ ಎಂಬ ಒಂದೇ ಒಂದು ಮಾತಿನ ಅವರ ಪ್ರಶ್ನೆಯಲ್ಲಿ ಇಡೀ ಪ್ರಪಂಚದಲ್ಲಿಯ ಕಾರುಣ್ಯವೆಲ್ಲವೂ ತುಂಬಿಕೊಂಡ ಹಾಗಿತ್ತು ಕ್ಷಣ ಹೊತ್ತು ಅಂತರ್ಮುಖಿಗಳಾಗಿ ಅವರು ಶಾಂತವಾಗಿ ಹೇಳಿದರು ಈ ನಹುಶಾ ಮತ್ತು ಆತನ ಮಕ್ಕಳು ಎಂದಿಗೂ ಸುಖವಾಗಿರಲಾರರು ಎನ್ನುವುದೇ ಆ ಶಾಪವಾಗಿತ್ತು ತಂದೆ ತಾಯಿಗಳಲ್ಲಿಯ ಒಳಿತು ಕೆಡಕುಗಳೆರಡಕ್ಕೂ ಮಕ್ಕಳು ಉತ್ತರಾಧಿಕಾರಿಗಳಾಗುತ್ತಾರೆ ಅದು ಸೃಷ್ಟಿಯ ನಿಯಮ ಆದರೆ ಈ ಶಾಪ ಹುಟ್ಟಿನಿಂದಲೇ ನಿನ್ನ ಬೆನ್ನು ಹಿಡಿದುಕೊಂಡು ಬರಬಾರದಾಗಿತ್ತು ಎಂದು ನನಗೆ ಮತ್ತೆ ಮತ್ತೆ ಅನಿಸಿದೆ ನಿನ್ನ ತಂದೆ ಅಪರಾಧಿಯಾಗಿದ್ದಾನೆ ಯುಯು ಆತನನ್ನು ನೀನು ಕ್ಷಮಿಸಬೇಕು ಒಂದು ಮಾತನ್ನು ನೀನು ಲಕ್ಷ್ಯದಲ್ಲಿರಿಸಿಕೊ ಬದುಕಿನ ಮಿತಿಮೀರೆಗಳನ್ನು ಎಂದಿಗೂ ಮರೆಯದಿರು ನಾನು ಅವನ್ನು ಮರೆತೆ ಮತ್ತು ಹತಾಶರಾದಂತೆ ತಂದೆಯವರು ಕಣ್ಣು ಮುಚ್ಚಿಕೊಂಡರು ಈ ಎಲ್ಲ ಮಾತಿನಿಂದ ಅವರ ಮನಸ್ಸು ಉದ್ವೇಗೊಳಕ್ಕಾಗಿತ್ತು ಎಂದು ಕಾಣುತ್ತಿತ್ತು ಅವರಿಗೆ ಪೂರ್ಣ ವಿಶ್ರಾಂತಿಯ ಅಗತ್ಯವಿದ್ದಿತು ಆದರೂ ಅವರು ತಮ್ಮಲ್ಲಿಯೇ ಏನೇನನ್ನು ಅಂದುಕೊಳ್ಳುತ್ತಿದ್ದ ಹಾಗಿತ್ತು ನಾನು ಹತ್ತಿರ ಬಾಗಿ ಕಿವಿಗೊಟ್ಟು ಕೇಳಿದೆ ಶಾಪ ಯತಿ ಮರಣ ಎಂಬ ಮಾತುಗಳು ಕೇಳಿಬಂದವು ನನಗೆ ತಡೆಯದಾಗಿ ಯತಿ ಜೀವಂತವಾಗಿದ್ದಾನೆ ತಂದೆಯವರೇ ಎಂದೆ ಬಿರುಗಾಳಿಯ ಹೊಡೆತಕ್ಕೆ ಮನೆಯ ಬಾಗಿಲುಗಳು ದಡಾರನೆ ತೆರೆಯುವಂತೆ ಅವರ ಕಣ್ಣುಗಳ ತೆರೆದವು ಗಡುಸಾದ ದನಿಯಲ್ಲಿ ಕೇಳಿದರು ಎಲ್ಲಿ ಎಂದು ಪೂರ್ವ ಆರ್ಯಾವರ್ತದಲ್ಲಿ ಅದನ್ನು ಹೇಗೆ ಹೇಳುತ್ತಿ ನಾನು ಅವನನ್ನು ಸಂಧಿಸಿದ್ದೆ ಯಾವಾಗ ಅಶ್ವಮೇಧದ ಸಮಯದಲ್ಲಿ ಅವರೇ ಮೈ ಗಡಗಡನೆ ನಡುಗಿತು ಇಷ್ಟು ದಿನ ನೀನು ಈ ವಿಷಯವನ್ನು ನನ್ನಿಂದ ಬಚ್ಚಿಟ್ಟೆಯಲ್ಲವೇ ನೀನೊಬ್ಬ ಸ್ವಾರ್ಥಿ ನೀಚ ದುಷ್ಟ ನಾನು ಆತನನ್ನು ಕರೆಯಿಸಿಕೊಳ್ಳಬಹುದು ನನ್ನ ನಂತರ ಆತನಿಗೆ ಪಟ್ಟವಾಗಬಹುದು ಎಂಬ ಹೆದರಿಕೆಯಿಂದ ನೀನು ಆತನನ್ನು ಮುಂದಿನ ಮಾತು ಅವರ ಬಾಯಿಂದ ತಿಳಿಯದಲೆ ಅಮ್ಮ ಎಂದು ಕೂಗಿದೆ ತಾಯಿ ಅಮಾತ್ಯರು ರಾಜವೈದ್ಯರು ದಾಸಿಯರು ಎಲ್ಲರೂ ಒಳಗಡೆ ಬಂದರು ಅವಸರವಸರವಾಗಿ ರಾಜವೈದ್ಯರು ಯಾವುದೋ ಒಂದು ಔಷಧವನ್ನು ಅವರ ನಾಲಗೆಗೆ ಲೇಪಿಸಿದರು ಕೆಲ ಹೊತ್ತಿನ ಮೇಲೆ ಅವರಿಗೆ ಗುಣವೆನಿಸಿರಬೇಕು ಮೆಲ್ಲನೆ ಅಮಾತ್ಯರನ್ನು ಕರೆದು ಅಮಾತ್ಯರೆ ಇನ್ನು ಮುಂದೆ ನನ್ನದು ಹೀಗೆ ಎಂದು ಹೇಳಲಾಗುವುದಿಲ್ಲ ಇಂದ್ರನ ಪರಾಭವದ ನಂತರದ ನನ್ನ ಆ ಸುವರ್ಣ ಮುದ್ರೆಯನ್ನು ನಾನು ಒಮ್ಮೆ ನೋಡಬೇಕು ಅದನ್ನು ನೋಡುತ್ತಿದ್ದ ಹಾಗೆ ನನಗೆ ಸಾವು ಬರಲಿ ತನ್ನ ವಿಜಯದ ಉನ್ಮಾದದಲ್ಲಿಯೇ ಮನುಷ್ಯ ಸಾಯಬೇಕು ಎಂದರು ತಂದೆಯವರ ಈ ಮಾತುಗಳಿಂದ ತಾಯಿ ಗಾಬರಿಯಾದಳು ಕಣ್ಣೀರು ಹಾಕತೊಡಗಿ ಆಕೆಯನ್ನು ಸಮಾಧಾನಪಡಿಸುವುದು ಹೇಗೆ ಎನ್ನುವುದು ನನಗೆ ತಿಳಿಯದಾಯಿತು ಅಮಾತ್ಯರು ಆ ಸ್ವರ್ಣ ಮದ್ರೆ ಮುದ್ರೆಯನ್ನು ತೆಗೆದುಕೊಂಡು ಬಂದರು ಅದನ್ನು ನನ್ನ ಕೈಯಲ್ಲಿ ಕೊಡಿ ಎಂದರು ತಂದೆಯವರು ಅದನ್ನು ಕೈಗೆತ್ತಿಕೊಂಡು ತುಂಬಾ ಕಷ್ಟದಿಂದ ಹಿಂದೆ ಮುಂದೆ ತಿರುಗಿಸಿ ನೋಡುತ್ತಾ ಇದರ ಮೇಲೆ ಪರಾಕ್ರಮದ ಅಂಕಿತವೆಲ್ಲಿದೆ ಧನುಷ್ಯ ಮತ್ತು ಬಾಣ ನನ್ನ ಧನುಷ್ಯ ನನ್ನ ಬಾಣ ಅಮಾತ್ಯರು ಮುದ್ರೆಯ ಒಂದು ಬದಿಯನ್ನು ತಂದೆಯವರಿಗೆ ತೋರಿಸುತ್ತಾ ಈ ಮಗ್ಗುಲಲ್ಲಿ ಧನುಷ್ಯ ಮತ್ತು ಬಾಣದ ಚಿತ್ರವಿದೆ ಎಂದರು ಎಲ್ಲಿ ಎಲ್ಲಿದೆ ಈ ಸುವರ್ಣ ಮುದ್ರೆ ಅದಲ್ಲವೇ ಅಲ್ಲ ನೀವು ನನ್ನನ್ನು ಮೋಸ ಮಾಡುತ್ತಿದ್ದೀರಿ ಇಲ್ಲ ಮಹಾರಾಜರೇ ಈ ಬದಿಯಲ್ಲಿಯೇ ಈ ಆ ಚಿತ್ರವಿದೆ ಹಾಗಾದರೆ ಅದು ನನಗೇಕೆ ಕಾಣುತ್ತಿಲ್ಲ ಎರಡನೆಯ ಬದಿಯನ್ನು ತೋರಿಸಿ ಅಮಾತ್ಯರು ಮುದ್ರೆಯ ಹಿಮ್ಮಗುಲನ್ನು ತಂದೆಯವರೆದುರು ಹಿಡಿದರು ಏಕಾಗ್ರ ದೃಷ್ಟಿಯಿಂದ ಅದನ್ನ ಅವರು ನೋಡುತ್ತಿದ್ದ ಹಾಗೆಯೇ ನನ್ನನ್ನು ಕರೆದರು ಯುಯೂ ಮುಂದೆ ಬಂದ ನನಗೆ ಹೇಳಿದರು ಈ ಸುವರ್ಣ ಮುದ್ರೆಯ ಮೇಲೆ ಏನಾದರೂ ಬರೆದಿದೆಯೇ ಹೌದು ಅದನ್ನು ಓದು ನೋಡುವ ಜಯತು ಜಯತು ನಹುಶಾ ಆ ಅಕ್ಷರಗಳು ನನಗೇ ಯಾಕೆ ಕಾಣುತ್ತಿಲ್ಲ ಅವು ಕೂಡ ನನ್ನ ಮೇಲೆ ವಿರೋಧ ಹೂಡಿವೆ ಆ ಸುವರ್ಣ ಮುದ್ರೆಯನ್ನು ಎರಡು ಮೂರು ಸಲ ಹಿಂದೆ ಮುಂದೆ ತಿರುಗಿಸಿ ತೋರಿಸ ಹೇಳಿದರು ನಾನು ಹಾಗೆ ಮಾಡಿದಾಗ ಒಂದು ಕಡೆಯಲ್ಲಿಯ ಬಿಲ್ಲು ಮತ್ತು ಬಾಣ ಇನ್ನೊಂದು ಕಡೆಯಲ್ಲಿಯ ಜಯತು ಜಯತು ನಹುಶ ಎಂಬ ಅಕ್ಷರಗಳು ನನಗೆ ಸ್ಪಷ್ಟವಾಗಿ ಕಾಣಿಸಿದವು ಆದರೆ ಅವುಗಳಲ್ಲಿಯ ಯಾವುದೂ ಅವರಿಗೆ ಕಾಣಿಸುತ್ತಿರಲಿಲ್ಲ ಅವರ ಕಣ್ಣುಗಳಿಂದ ನೀರು ಹರಿಯತೊಡಗಿತು ಗದ್ಗತಿತರಾಗಿ ಅವರೆಂದರು ಇಲ್ಲ ನನಗೆ ಯಾವುದೊಂದೂ ಕಾಣುತ್ತಿಲ್ಲ ಜಯತು ಜಯತು ನಹುಷ ಸುಳ್ಳು ಅದೆಲ್ಲವೂ ಸುಳ್ಳು ಇಂದು ಆ ನಹುಶನ ಪರಾಜಯವಾಗುತ್ತಿದೆ ನನಗೆ ನನಗೆ ಮಾತನಾಡುತ್ತಿದ್ದಂತೆಯೇ ಅವರ ಎಚ್ಚರ ತಪ್ಪಿದರು ತಾಯಿ ತನ್ನ ಬಿಕ್ಕಳಿಕೆಯನ್ನು ತಡೆಯುವ ಯತ್ನದಲ್ಲಿದ್ದಳು ಆದರೆ ಕೊನೆಗೆ ಅವರ ಸ್ಫೋಟ ಆಗಿಯೇ ಆಯಿತು ರಾಜವೈದ್ಯರು ದಾಸಿಯೊಬ್ಬಳ ಸಹಾಯದಿಂದ ತಂದೆಯವರ ನಾಲಗೆಗೆ ಔಷಧವನ್ನು ಲೇಪಿಸುತ್ತಿದ್ದರು ಕಳ್ಳ ಹೆಜ್ಜೆಯಿಂದ ಸಾವು ಮಹಲನ್ನು ಪ್ರವೇಶಿಸಿತ್ತು ಯಾರ ಕಣ್ಣಿಗೂ ಬೀಳುತ್ತಿರಲಿಲ್ಲ ಆದರೆ ಉಸಿರು ಕಟ್ಟುವ ಅದರ ಕರಿನೆರಳು ಎಲ್ಲರ ಮುಖದಲ್ಲಿಯೂ ಹರಡಿಕೊಂಡಿತ್ತು ಮುಂದೆ ಅಲ್ಲಿ ನನಗೆ ನಿಲ್ಲಲಾಗದಾಯಿತು ಎರಡೂ ಕೈಗಳಿಂದ ಮುಖವನ್ನು ಮುಚ್ಚಿಕೊಂಡು ಹೊರಬಂದೆ ಅಳಬೇಕೆನಿಸುತ್ತಿತ್ತು ಆದರೆ ಅಳುವು ಹೊರಬರುತ್ತಿರಲಿಲ್ಲ ಕೆಲ ಹೊತ್ತಾದ ಮೇಲೆ ಅಮಾತ್ಯರು ಮತ್ತು ರಾಜವೈದ್ಯರು ಹೊರಗೆ ಬಂದರು ರಾಜವೈದ್ಯರು ನನ್ನ ಹೆಗಲ ಮೇಲೆ ಕೈಯನ್ನಿರಿಸಿ ಹೇಳಿದರು ಯುವರಾಜರೇ ಇದೀಗ ಕೊಟ್ಟ ಮಾತ್ರೆಯಿಂದ ಮಹಾರಾಜರು ತೇ ಚೇತರಿಸಿಕೊಂಡಿದ್ದಾರೆ ಸದ್ಯಕ್ಕೆ ಹೆದರಿಕೊಳ್ಳಬೇಕಾದದ್ದೇನೂ ಇಲ್ಲ ಆದರೆ ಯಾವ ಕ್ಷಣಕ್ಕೆ ಏನಾಗಬಹುದು ಇನ್ನು ಮೇಲೆ ಎಲ್ಲ ಭಾರವು ಪರಮೇಶ್ವರನ ಮೇಲೆ ನೀವು ಅಶೋಕವನಕ್ಕೆ ಹೋಗಿ ವಿಶ್ರಮಿಸಿಕೊಳ್ಳಿ ಮಹಾರಾಜರ ದೇಹಸ್ಥಿತಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆಯಾದಲ್ಲಿ ಅಮಾತ್ಯರು ನಿಮಗೆ ಕೂಡಲೇ ತಿಳಿಸುತ್ತಾರೆ ಅಮಾತ್ಯರು ತಲೆಯಾಡಿಸಿ ತಮ್ಮ ಒಪ್ಪಿಗೆಯನ್ನು ಸೂಚಿಸಿದರು ಅಲ್ಲಿ ಉಳಿದುಕೊಂಡು ನಾನಾದರೂ ಏನು ಮಾಡುವುದಕ್ಕಿತ್ತು ಒಂದು ಪುತ್ಥಳಿಯಂತೆ ಕುಳಿತು ತಾಯಿಯ ದುಃಖವನ್ನು ನೋಡುತ್ತಿರಬೇಕು ತಂದೆಯವರ ನೋವನ್ನು ನೋಡುತ್ತಾ ಕಲ್ಲಿನಂತೆ ಕುಳಿತಿರಬೇಕು ನನ್ನ ರಥ ರಾಜವೀದಿಯೊಳಗಿಂದ ಹಾದು ಹೊರಟಿತ್ತು ತಂಡ ತಂಡವಾಗಿ ಜನಗಳು ಕಣ್ಣಿಗೆ ಬೀಳುತ್ತಿದ್ದರು ಕೆಲವರು ನಗುತ್ತಾ ಕೆಲೆಯುತ್ತ ನಡೆಯುತ್ತಿದ್ದರು ಇನ್ನು ಕೆಲವರು ತಮ್ಮಷ್ಟಕ್ಕೆ ಹಾಡುಗಳನ್ನು ಗುಣುಗುಣಿಸುತ್ತಿದ್ದರು ಕೆಲವರು ಬೆಳದಿಂಗಳಲ್ಲಿ ಸಂತೋಷವಾಗಿ ವಿಹರಿಸುವುದಕ್ಕೆಂದು ಹೊರಟಿದ್ದರು ಅವರ ಆ ಸುಖವನ್ನು ನೋಡಿ ನನ್ನಲ್ಲಿಯ ದುಃಖ ಇಮ್ಮಡಿಸಿತು ಅಶೋಕವನದಲ್ಲಿ ನಾನು ಕಾಲಿರಿಸಿದಾಗ ಮುಕುಲಿಕೆ ಸೊಗಸಾಗಿ ಸಿಂಗರಿಸಿಕೊಂಡು ಬಾಗಿಲಲ್ಲಿಯೇ ನಿಂತಿದ್ದಳು ಆಕೆಯೊಡನೆ ಒಂದು ಮಾತನ್ನು ಆಡದೆ ನಾನು ನೇರವಾಗಿ ಒಳಗೆ ಹೋದೆ ನನ್ನ ಮೈ ಮೇಲಿನ ವೇಷವನ್ನು ತೆಗೆದಿರಿಸುವುದಕ್ಕೆಂದು ಆಕೆ ಮುಂದೆ ಬಂದಳು ಆಕೆಗೆ ನಾನು ಕೈಯಿಂದಲೇ ಬೇಡ ಎಂದು ಸನ್ನೆ ಮಾಡಿದೆ ಆಕೆ ಬೆಚ್ಚಿರಬೇಕು ಬೇರೆಡೆಯಲ್ಲಿ ನೋಡುತ್ತಾ ಸುಮ್ಮನೆ ನಿಂತುಕೊಂಡಳು ನನ್ನ ಮನಸ್ಸು ಸಿಡಿಮಿಡಿಗೊಂಡು ಕೇಳುತ್ತಿತ್ತು ಮೂರು ಕಾಸಿನ ಈ ದಾಸಿ ತಾನೆಂದರೆ ಏನೆಂದು ತಿಳಿದುಕೊಂಡಿದ್ದಾಳೆ ರಂಬೆ ಎಂದೇ ಊರ್ವಶಿ ಎಂದೇ ತಿಲೋತ್ತಮೆಯೆಂದೆ ಅತ್ತ ಮಹಾರಾಜರು ಮೃತ್ಯುಶೇಯಿಯಲ್ಲಿ ಬಿದ್ದುಕೊಂಡಿರುವಾಗ ಇತ್ತ ಈಕೆ ಸಿಂಗರಗೊಂಡು ನನ್ನನ್ನು ಸೆಳೆಯಲೆತ್ನಿಸುತ್ತಿದ್ದಾಳೆ ಇಂದಿಲ್ಲ ನಾಳೆ ಯುವರಾಜ ಸಿಂಹಾಸನವನ್ನೇರುತ್ತಾನೆ ಅರಸನಾಗುತ್ತಾನೆ ಅಂಥವನೊಡನೆ ತನ್ನ ನಿಕಟವಾದ ಸಂಬಂಧಗಳಿದ್ದರೆ ಆತನನ್ನು ಸಹಜವಾಗಿ ತನ್ನ ಅಂಕಿತದಲ್ಲಿರಿಸಿಕೊಳ್ಳಬಹುದು ಎಂದೆಲ್ಲವನ್ನು ಮನಸ್ಸಿನಲ್ಲಿರಿಸಿಕೊಂಡೇ ಈಕೆ ತನ್ನ ಜಾಲವನ್ನು ನನ್ನ ಸುತ್ತ ಬೀಸುತ್ತಿರಬೇಕು ಹಾಗಿರದಿದ್ದರೆ ಪ್ರತಿದಿನವೂ ನವವಧುವಿನಂತೆ ಸಿಂಗರಗೊಂಡು ನನ್ನನ್ನು ಮೋಹದಲ್ಲಿ ಸಿಲುಕಿಸುವ ಯತ್ನವನ್ನೇಕೆ ಮಾಡುತ್ತಿದ್ದಳು ಇಲ್ಲಿಯ ಎಲ್ಲ ಸೂತ್ರಗಳಲ್ಲೂ ತುಂಬ ಕುಶಲತೆಯಿಂದ ತನ್ನ ಕೈಯಲ್ಲಿ ಇರಿಸಿಕೊಂಡಿದ್ದಾಳೆ ಒಂದು ಕಿವಿಗೆ ಕೇಳಿಸಿದ್ದನ್ನು ಇನ್ನೊಂದಿಗೆ ಕಿವಿಗೆ ಕೇಳಗೊಡುವುದಿಲ್ಲ ಇದೆಲ್ಲದರ ಹಿಂದಿನ ಉದ್ದೇಶ ಬೇರೆ ಏನಿರುವುದು ಸಾಧ್ಯ ಈಕೆ ನನ್ನೊಡನೆ ಬೆಳೆಸಿದ ಸಲಿಗೆ ನನ್ನಂಥ ಲೋಕಾನುಭವವಿಲ್ಲದ ತರುಣನೊಂದಿಗೆ ನಡೆಸಿದ ಪ್ರಣಯ ನಾಟಕ ಪಾಪದ ಕಲ್ಪನೆಯೂ ಇರದ ಒಬ್ಬ ಯುವಕನನ್ನು ಅಧಪಾತದ ದಾರಿಗೆಳೆಯುವುದಕ್ಕೆ ಈಕೆ ನಡೆಸುತ್ತಿದ್ದ ನಿತ್ಯ ಪ್ರಯತ್ನ ಮುಕುಲಿಕೆ ಹೆದರಿಕೊಂಡೇ ಕೇಳಿದಳು ಊಟವನ್ನು ಯಾವಾಗ ಮಾಡುತ್ತೀರಿ ನಾನಿಂದು ಊಟ ಮಾಡುವುದಿಲ್ಲ ಯಾಕೆ ಮಾಡುವ ಮನಸ್ಸಿಲ್ಲ ಆದ್ದರಿಂದ ಆದರೆ ಇಂದು ನಾನು ಬೇಕೆಂತಲೇ ನಿನ್ನ ಮೋಸದ ಎಲ್ಲ ನಾಟಕ ನನಗೆ ಅರ್ಥವಾಗಿದೆ ನಾಳಿನ ಬೆಳಗಿನಲ್ಲಿ ನೀನು ಇಲ್ಲಿಂದ ಬಾಯಿ ಮುಚ್ಚಿಕೊಂಡು ಅರಮನೆಗೆ ಹೊರಟು ಹೋಗು ನಿನ್ನ ಮುಖವನ್ನು ನೋಡುವ ಮನಸ್ಸಿಲ್ಲ ನನಗೆ ನೀನು ಹೋಗು 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 ಹೊರಗೆ ಹೋಗು ಇದನ್ನು ಸರಿಯಾಗಿ ನೆನಪಿನಲ್ಲಿಟ್ಟುಕೊ ನಾನು ಕರೆಯದ ಹೊರತು ಈ ಮಹಲಿನಲ್ಲಿ ನೀನು ಮತ್ತೆ ಕಾಲಿಡಕೂಡದು ನಾನು ಸಿಡಿಮಿಡಿಗೊಂಡಿದ್ದೆ ಕೋಪಿಸಿಕೊಂಡಿದ್ದೆ ನನ್ನ ಮೇಲೆ ಪ್ರಪಂಚದ ಮೇಲೆ ಸಾವಿನ ಮೇಲೆ ಮುಕುಲಿಕೆಯ ಮೇಲೆ ನಾನೇನು ಮಾತನಾಡುತ್ತಿದ್ದೆ ಎನ್ನುವುದು ನನಗೆ ತಿಳಿದ ತಿಳಿಯದಾಗಿತ್ತು ಮುಕುಲಿಕೆ ಭಯಭೀತಳಾಗಿ ಹೊರಗೆ ಹೊರಟು ಹೋದಳು ಆಕೆ ಹೆದರಿಕೊಂಡದ್ದನ್ನು ಕಣ್ಣು ನನಗೆ ಹಿತವೆನಿಸಿತು ಮೈಮೇಲಿನ ವೇಷವನ್ನು ಕಳಚದೆಯೇ ಹಾಸಿಗೆಯಲ್ಲಿ ಮೈ ಚೆಲ್ಲಿದೆ ಒಮ್ಮೆಲೆ ನನಗೆ ತಂದೆಯವರ ನೆನಪಾಯಿತು ಆ ಸುವರ್ಣ ಮುದ್ರೆ ಅದರ ಮೇಲಿನ ತಮ್ಮ ವಿಜಯದ ಚಿಹ್ನೆಗಳನ್ನು ನೋಡಬೇಕೆಂಬ ಅವರ ಒದ್ದಾಟ ಅವರಿಗೆ ಯಾವುದೂ ಕಾಣಿಸದಾಗಿತ್ತು ಈಗ ಈಗ ಬಹುಶಃ ಅವರ ಕೈಕಾಲುಗಳ ಚಲನೆಯೂ ನಿಂತಿರಬಹುದು ಇಂದ್ರನನ್ನು ನಡುಗಿಸಿದ ವೀರ ಇನ್ ಎಂದು ತಂದೆಯವರ ಕೀರ್ತಿ ತ್ರಿಭುವನವನ್ನು ತುಂಬಿಕೊಂಡಿತ್ತು ಅಂಥವರಿಗೆ ಇಂದು ತಮ್ಮ ಕೈಯನ್ನು ಅಲುಗಾಡಿಸುವುದು ಕಷ್ಟವಾಗುತ್ತಿದೆ ಇನ್ನು ಕೆಲವು ಗಳಿಗೆಗಳಲ್ಲಿ ಅವರ ದೇಹ ನಿರ್ಜೀವ ಮರದಂತಾಗುತ್ತದೆ ಸಾವಿನ ಹೇಳ ಹೆಸರಿಲ್ಲದ ಹೆದರಿಕೆ ನನ್ನ ಮನಸ್ಸಿನಲ್ಲಿ ಮತ್ತೆ ಹೆಡೆಯಾಡತೊಡಗಿತು ಹೆದರಿಕೊಂಡ ಎಳೆಯ ಮಗುವಿನಂತೆ ಕಣ್ಣುಗಳನ್ನು ಮುಚ್ಚಿ ಸ್ಪಷ್ಟವಾಗಿ ಬಿದ್ದುಕೊಂಡೆ ಗೊತ್ತಿಲ್ಲದೆ ನಿದ್ರೆಯ ಪ್ರಪಂಚವನ್ನು ಸೇರಿದೆ ಎಷ್ಟು ಹೊತ್ತು ನನಗೆ ನಿದ್ರೆಯ ಜೊಂಪು ಬಂದಿತ್ತು ಯಾರಿಗೆ ಗೊತ್ತು ನನಗೆ ಎಚ್ಚರವಾದದ್ದು ಒಂದು ಭಯಂಕರವಾದ ಕನಸಿನ ಮೂಲಕ ಆ ಕನಸಿನಲ್ಲಿ ತಂದೆಯವರ ಜಾಗದಲ್ಲಿ ಏಯಾತಿ ಮೃತ್ಯುಶಯಲ್ಲಿ ಬಿದ್ದುಕೊಂಡಿದ್ದಾನೆ ಆತನ ಕಣ್ಣಿಗೆ ಯಾವುದೊಂದು ಕಾಣದಾಗಿದೆ ಆತನ ಕೈಕಾಲುಗಳು ತಣ್ಣಗಾಗುತ್ತಾ ನಡೆದಿವೆ ಮಾತನಾಡಲಾಗುತ್ತಿರಲಿಲ್ಲ ನಗಲಾಗುತ್ತಿರಲಿಲ್ಲ ಅಳಲಾಗುತ್ತಿರಲಿಲ್ಲ ಕುಚ್ಚನಂತೆ ನನ್ನ ದೇಹದ ಕಡೆಗೆ ಅದರ ಪ್ರತಿಯೊಂದು ಅವಯವವನ್ನು ನೋಡತೊಡಗಿದೆ ಈ ದೇಹವಿಲ್ಲದಿದ್ದರೆ ಮಂಜುಳ ಸಂಗೀತವಿಲ್ಲ ಈ ದೇಹವಿಲ್ಲದಿದ್ದರೆ ಸುಂದರ ಚಂದ್ರೋದಯವಿಲ್ಲ ಈ ದೇಹವಿಲ್ಲದಿದ್ದರೆ ರುಚಿಕರವಾದ ಪಕ್ವಾನ್ನಗಳಿಲ್ಲ ಈ ದೇಹವಿಲ್ಲದಿದ್ದರೆ ಸುಗಂಧಯುಕ್ತವಾದ ಹೂವುಗಳಿಲ್ಲ ಈ ದೇಹವಿಲ್ಲದಿದ್ದರೆ ಪ್ರೀತಿಯ ಸ್ಪರ್ಶವಿಲ್ಲ ಹುಟ್ಟಿದಂದಿನಿಂದ ನಾನು ಉಪಭೋಗಿಸಿದ ಸುಖವೆಲ್ಲ ನಾನು ಅನುಭವಿಸಿದ ಉನ್ಮಾದವೆಲ್ಲ ಈ ದೇಹದೊಡನೆ ನಿಕಟವಾದ ಸಂಬಂಧವನ್ನುಳ್ಳವಾಗಿದ್ದವು ನಾನು ಎಂದು ಕರೆದುಕೊಳ್ಳುವ ಯಯಾತಿ ಈ ದೇಹದಿಂದ ಬೇರೆಯಾಗಿದ್ದಾನೆಯೇ ಇಲ್ಲವೇ ಎನ್ನುವುದನ್ನು ನನಗೆ ಹೇಳಲಾಗುತ್ತಿರಲಿಲ್ಲ ದೇಹ ಬೇರೆ ಆತ್ಮ ಬೇರೆ ಎಂದು ನಾನು ಎಳೆತನದಿಂದಲೂ ಕೇಳುತ್ತಾ ಬಂದಿದ್ದೆ ಆದರೆ ಮತ್ತೆ ಮತ್ತೆ ಒಂದು ಪ್ರಶ್ನೆ ಅಗ್ನಿಜ್ವಾಲೆಯಂತೆ ನನ್ನೆದುರು ಕುಣಿಯ ತೊಡಗಿತ್ತು ಯಯಾತಿಯ ದೇಹವಿಲ್ಲದೆ ಯಯಾತಿಯ ಆತ್ಮ ಪ್ರಪಂಚದಲ್ಲಿ ಯಾವ ಸುಖವನ್ನು ಉಪಭೋಗಿಸುವುದು ಸಾಧ್ಯವಿದ್ದಿತು ಮುಕುಲಿಕೆಯ ಮೇಲೆ ನಾನು ನಿಷ್ಕಾರಣವಾಗಿ ಕೋಪಿಸಿಕೊಂಡೆ ಎಂದೆನಿಸತೊಡಗಿತು ಅವಳಂತ ದಾಸಿಯಾಗಿದ್ದವಳಿಗೆ ಅರಮನೆಯ ನಾಲ್ಕು ಗೋಡೆಗಳೇ ನಾಲ್ಕು ದಿಗಂತಗಳು ಹೊರಜಗತ್ತಿನ ಕಲ್ಪನೆ ಆಕೆಗಿರುವುದು ಹೇಗೆ ನನ್ನನ್ನು ಮೋಹಕ್ಕೊಳಪಡಿಸಿ ಮೋಸ ಮಾಡಿ ಆಕೆ ಸಾಧಿಸಬೇಕಾದದ್ದೇನು ಯುವರಾಜನೇ ತನ್ನ ಸ್ವಾಮಿ ಯಾವ ಸುಖದ ಕೊರತೆಯು ಆತನಿಗೆನಿಸಬಾರದು ಎಂಬ ಭಾವನೆಯಿಂದ ಆಕೆ ನಡೆದುಕೊಂಡಿದ್ದರೂ ಆಕೆಯನ್ನು ಕರೆದೆ ಮುಕುಲಿಕೆ ಬಾಗಿಲ ಹೊರಗಡೆಯಲ್ಲಿ ಆಕೆ ಕಿವಿಗೊಟ್ಟು ನಿಂತಿರುವಂತಿತ್ತು ನನ್ನ ಕರೆಗೆ ಸರಿಯಾಗಿ ಮೆಲ್ಲನೆ ಬಾಗಿಲನ್ನು ತೆರೆದು ಮತ್ತೆ ಹಾಗೆಯೇ ಅದನ್ನು ಮುಚ್ಚಿಕೊಂಡು ಒಂದೊಂದು ಹೆಜ್ಜೆಯನ್ನು ಮುಂತಕ್ಕೆ ಬಂದಳು ನನ್ನ ಹತ್ತಿರಕ್ಕೆ ಬಂದಾಗ ತಲೆ ತಗ್ಗಿಸಿಕೊಂಡು ನಿಂತಳು ಅದೇನು ಹೀಗೆ ನಿಂತುಕೊಂಡೆ ನಿನ್ನ ಮುಖವನ್ನು ನೋಡುವ ಇಚ್ಛೆ ನನಗಿಲ್ಲ ಎಂದು ಆಗಲೇ ಹೇಳಿದೆನೆಂದೇ ಎಂದು ಕೇಳಿದೆ ಆಕೆ ನಸುನಕ್ಕಿರಬೇಕು ಆದರೆ ಮುಖವನ್ನು ಮೇಲಕ್ಕೆತ್ತಲಿಲ್ಲ ನಾನು ಮತ್ತೆ ಕೇಳಿದೆ ಚೇಷ್ಟೆಗೆಂದು ಹೇಳಿದ್ದು ನಿನಗೆ ಗೊತ್ತಾಗುವುದಿಲ್ಲವೇ ಈಗ ನೀನು ಮುಖವನ್ನು ಮೇಲಕ್ಕೆತ್ತಿದರೆ ಸರಿ ಇಲ್ಲವಾದರೆ ಕುದುರೆಗೊಂದು ಕಡಿವಾಣವಿರುವುದಿಲ್ಲವೇ ನಿನ್ನ ಮುಖವನ್ನು ತಿರುಗಿಸುವುದಕ್ಕೆ ನಾಳೆಯಿಂದ ಒಂದು ಕಡಿವಾಣವನ್ನು ಮುಖವನ್ನು ಮೇಲಕ್ಕೆತ್ತಿ ಮಂದಸ್ಮಿತವೊಂದನ್ನು ಬೀರಿ ಆಕೆ ನನ್ನನ್ನು ನೋಡತೊಡಗಿದಳು ಬಹುಶಃ ಆಕೆ ಹೊರಗಡೆಯಲ್ಲಿ ನಿಂತುಕೊಂಡು ಕಣ್ಣೀರು ಹಾಕಿದಂತಿತ್ತು ಹಾಗೆಂದೇ ಮಳೆ ಬಿದ್ದು ಹೋದ ನಂತರ ಸೃಷ್ಟಿ ಸುಂದರವಾಗಿ ಕಾಣುವಂತೆ ಆಕೆ ಹೆಚ್ಚು ಚೆಲುವಾಗಿ ಕಾಣುತ್ತಿದ್ದಳು ನಾನು ಎದ್ದು ಆಕೆಯ ಹೆಗಲ ಮೇಲೆ ಕೈಯನ್ನೆರಿಸುವುದರಲ್ಲಿದ್ದೆ ಅಷ್ಟರಲ್ಲಿ ಯುವರಾಜರೇ ಎಂದು ಯಾರೋ ಕರೆದಂತಾಯಿತು ನೀನು ಕರೆತೆಯಾ ನನ್ನನ್ನು ಎಂದು ಆಕೆಯನ್ನು ಕೇಳಿದೆ ಆಕೆ ಇಲ್ಲ ಎಂದು ತಲೆಯಲ್ಲಾಡಿಸಿದಳು ಆದರೆ ಆ ಕರೆಯನ್ನು ಆಕೆಯೂ ಕೇಳಿರಬೇಕು ತಟ್ಟನೆ ಆಕೆ ಮಂಚಕದಿಂದ ದೂರ ಸರಿದು ನಿಂತಿದ್ದಳು ಗಾಬರಿಯಾಗಿ ಬಾಗಿಲ ಕಡೆಗೆ ನೋಡುತ್ತಿದ್ದಳು ಮತ್ತೆ ಕರೆ ಕೇಳಿಸಿತು ಯುವರಾಜರೇ ಎಂದು ಮಂಚಕದ ಎದುರಿನ ಗೋಡೆಯ ಆಚೆಯಿಂದ ಯಾರೋ ಕರೆಯುತ್ತಿದ್ದರು ಆಶ್ರಮದಿಂದ ನಾನು ಬಂದ ದಿನ ಅಮಾತ್ಯರು ಹೇಳಿದ್ದು ನೆನಪಾಯಿತು ಅರಮನೆಯಿಂದ ಅಶೋಕವನದವರೆಗಿದ್ದ ಗುಪ್ತ ಮಾರ್ಗ ಆ ಮಾರ್ಗವಾಗಿಯೇ ಯಾರಾದರೂ ಬಂದಿರಬೇಕು ಗೋಡೆಯ ಹತ್ತಿರ ಹೋಗಿ ನಿಟ್ಟಿಸಿ ನೋಡಿದೆ ಗೋಡೆಯ ಮಧ್ಯಭಾಗ ಪೊಳ್ಳಾಗಿದ್ದ ಹಾಗೆ ಕಂಡಿತು ಅದರಲ್ಲಿ ಒಂದು ಕಡೆಯಲ್ಲಿ ಕಂಡು ಕಾಣದ ಹಾಗೆ ಒಂದು ಗುರುತಿತ್ತು ಅದನ್ನೊತ್ತಿದಾಗ ಒಂದು ಆಳೆತ್ತರದ ಭಾಗ ಪಕ್ಕನೆ ಬದಿಗೆ ಸರಿಯಿತು ನೆಲದಾರಿಯ ಮೇಲೂ ಮೆಟ್ಟಿಲದ ಮೇಲೆ ಅಮಾತ್ಯರ ಸೇವಕನಾಗಿದ್ದ ಮಂದಾರ ನಿಂತಿದ್ದ ಕಂಪಿಸುತ್ತಿದ್ದ ದನಿಯಲ್ಲಿ ಆತ ಯುವರಾಜರು ಕೂಡಲೇ ಹೊರಡಬೇಕು ಮಹಾರಾಜರು ಇನ್ನೊಂದು ಗಳಿಗೆ ಕೂಡ ಎಂದ ಮುಕುಲಿಕೆಯನ್ನು ತಿರುಗಿಯೂ ನೋಡದೆ ನಾನು ನೆಲದಾರಿಯ ಮೊದಲ ಮೆಟ್ಟಿಲನ್ನಿಳಿದು ಆ ಗುಪ್ತ ದ್ವಾರವನ್ನು ಮುಚ್ಚಿಕೊಂಡೆ ಮಂದಾರನ ಬೆನ್ನ ಹಿಂದಿನಿಂದ ಒಂದು ಸೂತ್ರದ ಬೊಂಬೆಯ ಹಾಗೆ ಹೆಜ್ಜೆ ಹಾಕತೊಡಗಿದೆ